ಪ್ರಸಿದ್ಧ ಸಾಲಿ ಮಠದಲ್ಲಿ ಕಳೆದ 9 ದಿನಗಳಿಂದಲೂ ನವರಾತ್ರಿ ಉತ್ಸವ ಜರುಗಿತು. ನವರಾತ್ರಿ ಕೊನೆಯ ದಿನ ಬುಧವಾರದಂದು ಪಲ್ಲಕ್ಕಿ ಮಹೋತ್ಸವವು ಜರುಗಿತು. ಸ್ಥಳೀಯ ಸಾಲಿ ಮಠದಿಂದ ಪಲ್ಲಕ್ಕಿ ಮೆರವಣಿಗೆಯು ಆರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಸಾನ್ನಿಧ್ಯವನ್ನು ಸಾಲಿ ಮಠದ ಸಿದ್ದಯ್ಯ ಸ್ವಾಮಿ ವಹಿಸಿದ್ರು. ಈರಣ್ಣ ಹಡಪದ್ ಹಾಗೂ ಅಭಿಷೇಕ್ ಹಾಗೂ ಅಮರೇಶ್ ಸುಂಕದ್, ಶರಣಪ್ಪ ಕುಂಬಾರ್, ಮಹೇಶ್ ಕುಂಬಾರ್ ಪಲ್ಲಕ್ಕಿ ಮೆರವಣಿಗೆ ನೇತೃತ್ವವನ್ನು ವಹಿಸಿದ್ರು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಭಜನಾ ಸೇವೆ ಹಾಗೂ ಕಳಸದೊಂದಿಗೆ ಭಾಗವಹಿಸಿದ್ದ ಮಹಿಳೆಯರಿಂದ ಪಲ್ಲಕ್ಕಿ ಮಹೋತ್ಸವಕ್ಕೆ ಮೆರುಗು ನೀಡಿತು. 9 ದಿನಗಳಿಂದಲೂ ಸಾಲಿ ಮಠದಲ್ಲಿ ನಡೆದ ಶ್ರೀದೇವಿ ಪುರಾಣ ಮಹೋತ್ಸವವನ್ನು ಪಲ್ಲಕ್ಕಿ ಮೆರವಣಿಗೆ ನಂತರ ಸಂಪನ್ನಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಪ್ಪ ಸಜ್ಜನ್, ಸಂಗಪ್ಪ ಕೊಡೆಕಲ್, ಮಲ್ಲಪ್ಪ ಮಾಟೂರ್, ಪಂಪಣ್ಣ ಕುಂಬಾರ್, ಅಮರಪ್ಪ ಕುಂಬಾರ್, ಲಿಂಗಪ್ಪ ಮಡಿವಾಳ್, ಮಹಂತೇಶ್ ಅಕ್ಷತೆ, ಮುತ್ತಣ್ಣ ಬಳೆಗಾರ್, ಸಾಗರ್ ಮಡಿವಾಳ್ ಹಾಗೂ ಮೆರವಣಿಗೆಯಲ್ಲಿ ಶಾಂಭವಿ ಸದ್ಭಕ್ತ ಮಂಡಳಿ ಹಾಗೂ ಮಿತ್ರ ಮಂಡಳಿ ಸದಸ್ಯರಿದ್ದು ಉಪಸ್ಥಿತರಿದ್ದರು. ರಿಪೋರ್ಟ್ ಮಂಜುನಾಥ್ ಕುಮಾರ್, ಭಾರತ್ ವೈಭವ ನ್ಯೂಸ್, ಮುದಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.